ಕಾಣಿಸ್ತಿದ್ಯಾ ಗೊತ್ತಾ ಲವ್ ಲವ್ ಕೇನೆ ಸತ್ತ ಹೋಗಿದೆ ಯಾ ಕುರುಳ್ ಸೇವೆ ಮಾಡಕ ಹೋದೆ ಎಲ್ಲ ನಿನಗೋಸ್ಕರ ಮಗಳೆ ಈಗ ನೀನು ಬಂದಿಯಲ್ಲ ಎಲ್ಲ ಸರಿ ಹೋಗುತ್ತೆ ನನಗೋಸ್ಕರ ನೀನು ಹರಕೆಗಳನ್ನ ಕಟ್ಕೋಬೇಕಾ ಇಮ್ಮೇಲ್ ಹೀಗ ಮಾಡಬೇಡ ನನ್ನ ಕೋಪ ಬರುತ್ತೆ ಅಷ್ಟೇ ಬರುತ್ತೆ ಬರುತ್ತೆ ಅಳಿಯಂದ್ರಗೋಸ್ಕರ ನೀನು ಎಂತೆಂತ ಹರಕೆಗಳು ತೀರಿಸಿಲ್ಲ ಹೇಳು ನಿನ್ನ ಗಂಡನಗೋಸ್ಕರ ನೀನು ಮಾಡಬಹುದು ನನ್ನ ಮಗಳಗೋಸ್ಕರ ನಾನು ಮಾಡೋಕಾಗಲ್ವಾ ನನಗೇನಾಗಿದೆ ಅಂತ ನೀನು ಹರಕೆ ಕಟ್ಕೋಬೇಕು ನಮ್ಮ ಮನೆಯಲ್ಲಿ ಎಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ ಎಲ್ಲರೂ ನೋಡ್ಕೊಳ್ಳೋದು ಬೇರೆ ನಿನ್ನ ಗಂಡ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದೇ ಬೇರೆ ನಾನು ಬಯಸೋದು ಅದನ್ನೇ ನಿನ್ನ ನಿನ್ನ ಗಂಡನ ಸಂಬಂಧ ಗಟ್ಟಿಯಾಗಿರಬೇಕು ಅದು ಯಾವುದೇ ಕಾರಣಕ್ಕೂ ಒಡಿಬಾರದು ಇಲ್ಲ ಅಮ್ಮ ಅದು ಒಡಿಯೋದಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಇಲ್ಲ ಅನ್ನೋ ಹಾಗಿದ್ದಿದ್ರೆ ಇವತ್ತು ನಿನ್ನ ನಿನ್ನ ಗಂಡನ ಮಾತಾಡ್ತಿರೋ ಪರಿಸ್ಥಿತಿ ಬರ್ತಿತ್ತಾ 5 ವರ್ಷ 5 ವರ್ಷ ನೀ ನನ್ನ ಜೊತೆ ಮಾತಾಡದೇ ಇದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿನಗೆ ಅಮ್ಮ ನೀನು ಅಷ್ಟೊಂದೆಲ್ಲ ಯೋಚನೆನೆ ಮಾಡಬೇಡ ಈಗ ಅಜ್ಜಮ್ಮನ ಕೋಪ ತಣ್ಣಗಾಗಿದೆ ಮಹೇಶನ ಜೊತೆ ನಾನು ಮಾತಾಡಬಹುದು ಅಂತ ಹೇಳಿದಾರೆ ಗೊತ್ತಾ ಹೌದಾ ಹೌದಮ್ಮ ಹಾಗಿದ್ರೆ ನಾನು ಮಾಡಿರೋ ಪೂಜೆ ಫಲ ಕೊಡೋಕೆ ಶುರು ಮಾಡಿದೆ ಅಂತ ಆಯ್ತು ಗೌರಿ ನಾನು ಹೇಳಿದ ಹಾಗೆ ನೀನು ನಡ್ಕೊಂಡು ಹೋದ್ರೆ ಯಾರು ಏನು ಮಾಡೋಕಾಗಲ್ಲ ನಿನ್ನ ಸಂಸಾರ ಚೆನ್ನಾಗಿರುತ್ತೆ ನಾನು ಏನು ಮಾಡಬೇಕು ಹೇಳು ನೋಡು ನೀನು ನಿನ್ನ ಗಂಡನ ಜೊತೆ ಮಾತಾಡೋಕೆ ಶುರು ಮಾಡಿದ್ಯಲ್ಲ ಯಾವುದೇ ಕಾರಣಕ್ಕೂ ಅದನ್ನ ನಿಲ್ಲಿಸಬೇಡ ದಿನಕ್ಕೆ ಎರಡು ಸಲ ಅವರು ಎಲ್ಲೇ ಇರಲಿ ಫೋನ್ ಮಾಡಿ ಮಾತಾಡ್ತಾ ಇರು ಯಾವತ್ತೂ ಅವರು ಅಯ್ಯೋ ನಿನ್ನ ಜೊತೆ ಮಾತಾಡಬೇಕಲ್ಲ ಅನ್ನೋ ತಾತ್ಸಾರ ತೋರಿಸ್ತಾರೋ ಅಲ್ಲಿಗೆ ನಿನ್ನ ಹಣೆ ಬರಹ ಬದಲಾದ ಹಾಗೆ ಅಲ್ಲಿಂದ ಆಚೆಗೆ ಅವರು ನಿನ್ನ ಮೇಲೆ ಆಸಕ್ತಿ ಕಳ್ಕೊಂಡು ಬಿಡ್ತಾರೆ ಅಮ್ಮ ಯಾಕೇನೇನೋ ಹೇಳ್ತಿದ್ಯಾ ಮುಂದೆ ಆಗೋದನ್ನ ನಾನು ಇವತ್ತೇ ಹೇಳ್ತಾ ಇದೀನಿ ಇಲ್ಲ ಅಮ್ಮ ಹಾಗೇನು ಆಗಲ್ಲ ಯಾರಿಗೂ ಏನು ಆಗೋದಿಲ್ಲ ಆದ್ರೆ ನೀವೇನೋ ಮಾಡ್ಕೊಂಡು ಕೂತಿದಿರಲ್ಲ ದೇವರ ಸೇವೆಗಳು ದೇಹನ ಕರ್ಕೊಂಡು ಹೋಗೋ ಪರಿಸ್ಥಿತಿ ತರಬಾರದು ಬೇಡ ಬೇಡ ನೀವು ಕೂತ್ಕೊಳ್ಳಿ ಇಂತ ಸಮಯದಲ್ಲಿ ನೀವು ವಿಶ್ರಾಂತಿ ತಗೊಳ್ಳೋದು ಮುಖ್ಯ ಮರ್ಯಾದೆ ಕೊಡೋದಲ್ಲ ಬೀಗ್ರೆ ಅವಳು ಮಗಳು ಬಂದ ಮೇಲೇನೇ ಇಷ್ಟೊಂದು ಚೇತರಿಸಿಕೊಂಡಿರೋದು ಇಲ್ಲಾಂದ್ರೆ ನಾನು ಇಷ್ಟೊತ್ತು ಎಷ್ಟು ಕೂಗಿದ್ರೂ ಅವಳು ಎದ್ದೇಳಲೇ ಇಲ್ಲ ನೀವು ಕೂತ್ಕೊಳ್ಳಿ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಅಪ್ಪ ನೀವು ಮಾತಾಡ್ತಾರಿ ನಾನೇ ಏನಾದರೂ ಕುಡಿಯೋದಕ್ಕೆ ಮಾಡ್ಕೊಂಡು ಬರ್ತೀನಿ ಕುಡಿ ನಿಧಾನ ಮಗಳೇ ಬಿಗ್ರೆ ಬನ್ನಿ ಕೈ ಕಾಲು ತೊಳ್ಕೊಳ್ಳಿ ನನ್ನ ಯಾಕೆ ಕರ್ಕೊಂಡು ಬಂದೆ ಇಲ್ಲಿ ನಿನ್ನತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಏನದು ನೀನು ಯಾರನ್ನಾದರೂ ಲವ್ ಮಾಡ್ತಿದ್ದೀಯಾ ಲಾ 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 ಅದಕ್ಕೆ ಯಾಕೆ ಶಾಕ್ ಆಗ್ತಿದ್ದೀಯೋ ಕೂಲಾಗಿ ಹೇಳು ನೀನು ಯಾರನ್ನಾದರೂ ಲವ್ ಮಾಡ್ತಿದ್ದೀಯಾ ಅಲ್ಲ ಈಗ ಆ ಪ್ರಶ್ನೆ ಇಲ್ಲ ಯಾಕೆ ಸುಮ್ಮನೆ ಜನರಲ್ ಆಗಿ ಕೇಳ್ದೆ ಯಾಕೆ ಇದಕ್ಕೂ ಮುಹೂರ್ತ ನೋಡಿ ಕೇಳಬೇಕಿತ್ತಾ ಹಾಗೇನಿಲ್ಲ ಕೇಳಬಹುದು ಮತ್ತೆ ಹೇಳು ಅದು ನ ಹೇಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳಬೇಡ ಸುಮ್ಮನೆ ರಾಗ ಎಳಿಬೇಡ ಹಾಗೆಲ್ಲ ಏನು ಇಲ್ಲ ನನಗೆ ಲವರ್ ಅಂತ ಯಾರು ಇಲ್ಲ ಮತ್ತೆ ಹೆಂಡತಿ ಇದಳ ಮದುವೆ ಆಗಿದೆ ಅಂತ ಹೇಳಿದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆನಾ ಅಂತ ರೇಗಿಸ್ತಾರೆ
ಏನು ಹೇಳೋದು ಇಲ್ಲ ಹಿಮಾ ದೇವರಣೆಗೂ ನನಗೆ ಯಾರು ಲವರ್ ಇಲ್ಲ ಹಾಗಾದ್ರೆ ಗೌರಿ ಯಾರು ಗೌರಿ ಅದು ಕಲ್ಪನೆಯ ಕನ್ಸಿನ ಹುಡುಗಿ ಮುದ್ಮುದ್ದಾಗಿ ಪೆದ್ಪೆದ್ದಾಗಿ ಹೆಸರಿಟ್ಟಿದ್ಯಾ ಅಲ್ಲ ಜಿ ಫಾರ್ ಗೌರಿ ಆಮ್ ಐ ರೈಟ್ ಆ ಆದ್ರೆ ನಿನಗೆ ಈ ವಿಷಯ ಇದಾನಲ್ಲ ಅಪ್ಪ ಕೃಷ್ ಫೂಲ್ ಕಿಶೋರ್ ಅವನ್ ಹೇಳ್ದ ನನ್ನ ಮಗನಿಗೆ ಏನಾದರೂ ಮಾಡಬೇಕಲ್ಲ ಏನು ಹೇಳ್ದೆ ಏನಿಲ್ಲ ಅದು ಅವನಿಗೆ ಮಾಡೋದಕ್ಕೆ ಏನು ಕೆಲಸ ಇಲ್ಲ ಅಂದೆ ಹಿಮಾ ಅದೇ ಅದು ನಿನಗೆ ಯಾರಾದರೂ ನನಗೆ ಯಾರಾದರೂ ಲವರ್ ಇದಾನೆ ನಿನ್ ತರಾನೆ ನನ್ನ ಕಲ್ಪನೆಯಲ್ಲಿ ಇದಾನೆ ಇಮ್ಯಾಜಿನರಿ ಹೀರೋ ಇನ್ನೂ ಅವನಿಗೆ ನಾಮಕರಣ ಮಾಡಿಲ್ಲ ಅಂದ್ರೆ ಅಂದ್ರೆ ಹೆಸರಿಟ್ಟಿಲ್ಲ ಅಂದೆ ಮಹೇಶ್ ನಿನಗೆ ಯಾವ ಕಲರ್ ಇಷ್ಟ ನೇರಳೆ ಕಲರ್ ಇಷ್ಟ ಆಗೋ ಸ್ವೀಟ್ ತಿರುಪತಿ ಲಡ್ಡು ಹೀರೋ ಬಚ್ಚನ್ ಹೀರೋಯಿನ್ ಗೌರಿ ನನಗೆ ಚೆನ್ನಾಗಿ ಗೊತ್ತಿತ್ತು ನೀನು ಇದೇ ಹೆಸರು ಹೇಳ್ತೀಯಾ ಅಂತ ಕಲ್ಪನೆಯಲ್ಲಿರೋ ಕ್ಯಾರೆಕ್ಟರ್ ಯಾವತ್ತೂ ಚೆನ್ನಾಗಿರುತ್ತೆ ಅಂತ ಕ್ಯಾರೆಕ್ಟರ್ ಎದುರುಗಡೆ ಇದ್ದಾಗಲೂ ಚೆನ್ನಾಗಿರ್ತಾರೆ ಈ ಮಾತು ಯಾರಿಗೆ ಹೇಳ್ತಿದ್ಯಾ ಅದು ಏನಿಲ್ಲ ಅದನ್ನ ನಾನೇ ಹೇಳ್ಕೊಂಡಿದ್ದು ಮಹೇಶ್ ಯಾಕೋ ಗೊತ್ತಿಲ್ಲ ನೀನ್ ಯೋಚನೆ ಮಾಡೋ ತರಾನೇ ನಾನು ಯೋಚನೆ ಮಾಡ್ತೀನಿ ವಾಸ್ತವಕ್ಕಿಂತ ಕಲ್ಪನೆಯಲ್ಲೇ ಜಾಸ್ತಿ ಬದುಕ್ತೀನಿ ಇನ್ಫ್ಯಾಕ್ಟ್ ನನಗೂ ಪರ್ಪಲ್ ಬಚ್ಚನ್ ತಿರುಪ್ತಿ ಲಡ್ಡು ಎಲ್ಲ ಇಷ್ಟ ಒಂದೇ ದಾಟಿಲಿ ಯೋಚನೆ ಮಾಡೋರು ಒಟ್ಟಿಗೆ ಸಿಗೋದು ತುಂಬ ಕಷ್ಟ ಅಲ್ವಾ ಯಾಕೋ ಗೊತ್ತಿಲ್ಲ ನೀನ್ ಒಂಥರ ನನಗಿಷ್ಟ ಮಹೇಶ್ ಯಾಕೆ ಗಾಬರಿ ಆದೆ ನಾನೇನು ಕೆಟ್ಟದ್ದು ಹೇಳಲಿಲ್ಲ ನೀನು ನನಗಿಷ್ಟ ಅಂತ ಹೇಳಿದೆ ನಿನಗೆ ಐಸ್ ಕ್ರೀಮ್ ಇಷ್ಟನಾ ಇಷ್ಟ ಇಲ್ಲದೆ ಇದ್ರೂ ಈಗ ನೀನು ನನ್ನ ಜೊತೆ ಬರಬೇಕು ಯಾಕಂದರೆ ನನಗೆ ಐಸ್ ಕ್ರೀಮ್ ಇಷ್ಟ ಯಾಕೆ ಹಾಗೆ ಮುಖ ನೋಡ್ತಿದ್ಯಾ ಬಾ ಐಸ್ ಕ್ರೀಮ್ ತಿನ್ನೋಣ ಹರಕೆ ತೀರ್ಸಿದ ಮೇಲೆ ಪೂಜೆ ಮಾಡಿಸಿದ ಕುಂಕುಮ ಇದನ್ನ ಜೋಪಾನವಾಗಿ ಕಾಪಾಡಿಕೊಂಡು ಪ್ರತಿನಿತ್ಯ ಇದನ್ನ ಹಣೆಗಿಟ್ಕೊ ಯಾವುದೇ ಕಾರಣಕ್ಕೂ ತಪ್ಪಿಸೋ ಹಾಗಿಲ್ಲ ಯಾಕೆಂದ್ರೆ ನಾನು ನಿನ್ನ ಜಾತಕನ ತೋರಿಸ್ದೆ ನಿನ್ನ ಸಂಸಾರದಲ್ಲಿ ಸಂಕಷ್ಟ ಇದೆ ಅಂತ ಗೊತ್ತಾಯ್ತು ಅದನ್ನ ನಿವಾರಿಸ್ಕೊಳ್ಬೇಕು ಅಂದ್ರೆ ಇದನ್ನ ಮರಿಬಾರ್ದು ಗೌರಿ ಬರ್ತಿರೋ ಕಷ್ಟ ಸ್ವಲ್ಪನಾದ್ರೂ ಕಮ್ಮಿ ಆಗ್ಬೇಕು ಅಂದ್ರೆ ನಾನು ಹೇಳ್ತಾ ಇರೋ ಯಾವ ಮಾತನ್ನು ನೀನ್ ಮರಿಬಾರ್ದು ಯಾವುದೇ ಕಾರಣಕ್ಕೂ ಮೈ ಮರ್ತು ಈ ಕುಂಕುಮನ ಕಳ್ಕೋಬಾರ್ದು ಅಳಿಯಂದ್ರ ಜೊತೆ ದಿನಕ್ಕೆ ಎರಡು ಸಲ ಮಾತಾಡ್ಲೇಬೇಕು ನೀನು ಆಯ್ತಾ ಆಯ್ತು ಗೌರಿ ಹೊರಡೋಣ ಅದು ನಾವು ಈಗ ಹೊರಟ್ರೆ ಊರು ತಲುಪೋಷ್ಟರಲ್ಲಿ ರಾತ್ರಿ ಆಗುತ್ತೆ
ಧೈರ್ಯವಾಗಿ ಹೋಗ್ಬಿಡ್ ಬಾ. ನಿನ್ನ ನೋಡಬೇಕಾಗಿತ್ತು, ನೋಡ್ದೆ. ನಾನು ಅನ್ಕೊಂಡಿದ್ದ ಕೆಲಸ ಆಗಬೇಕಾಗಿತ್ತು, ಅದು ಆಯಿತು. ನೀನಿನ್ನೇನು ಯೋಚನೆ ಮಾಡಬೇಡ. ಹಾಗಂತ ನೀವು ಸುಮ್ಮನಿರೋದು ಒಳ್ಳೇದಲ್ಲ. ಬೇಟೆಗೆ ಹೋಗಿ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ. ಬಿಗ್ರೆ ತಪ್ಪು ತಿಳಿಬೇಡಿ. ಅಯ್ಯಯ್ಯೋ, ಅದರ ಅಗತ್ಯ ಇಲ್ಲ. ನನ್ನ ಮಗಳನ್ನ ನೋಡಿದ್ನಲ್ಲ, ನಾನೀಗ ಆರಾಮಾಗಿದ್ದೀನಿ. ಒಂಚೂರು ಮುಖ ತೊಳ್ಕೊಂಡು ತಲೆ ಬಾಚಿಕೊಂಡ್ರೆ ಮಾಮೂಲಿ ಆಗಿರ್ತೀನಿ. ನನಗೆ ನನ್ನ ಮಗಳ ಸಂತೋಷ ಮುಖ್ಯ. ಬಂದೆ. ಆಶೀರ್ವಾದ ಮಾಡಿ. ಯಾವುದೇ ಕಾರಣಕ್ಕೂ ಮೈ ಮರೆತು ಈ ಕುಂಕುಮನ ಕಳ್ಕೋಬಾರ್ದು. ಮಹಿ ಹೇಗಿದೆ? ತಣ್ಣಗಿದೆ. ಗುಡ್ ಒನ್. ಅಂದ್ಹಾಗೆ ನಾನ್ ಯಾಕೆ ಬೇರೆ ಫ್ಲೇವರ್ ತರಿಸ್ದೆ ಗೊತ್ತಾ? ಗೊತ್ತಿಲ್ಲ. ಎಲ್ಲದಕ್ಕೂ ಗೊತ್ತಿಲ್ಲ ಅನ್ಬಾರ್ದು, ಏನಾದ್ರೂ ಉತ್ತರ ಕೊಡ್ಬೇಕು. ನೀನೇನಾದ್ರು ಉತ್ತರ ಕೊಡು. ಯಾಕೆ ಅಂದ್ರೆ ನಾವಿಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡು ತಿನ್ಬೋದಲ್ವಾ, ಅದಕ್ಕೆ ಬೇರೆ ಬೇರೆ ಫ್ಲೇವರ್ ತರಿಸ್ದೆ. ಕೊಡಿಲಿ. ಚೆನ್ನಾಗಿದೆ. ಎಂಜಿಲು? ಏ, ಎಂಜಿಲು ಅಲ್ಲ. ಫ್ರೆಂಡ್ಸ್ ಮಧ್ಯೆ ಅದೆಂತ ಎಂಜಿಲು, ಗೂಬೆ. ತಿನ್ನು. ಇದಕ್ಕೆಲ್ಲ ನಾಚ್ಕೊಂಡ್ರೆ ಮುಗ್ದೋಯ್ತು. ತಿನ್ನು. ಚೆನ್ನಾಗಿದೆ. ಚಿಕ್ಕ ವಯಸ್ಸಲ್ಲಿ ಕಾಗೆ ಎಂಜಲು ಅಂತ ಮಾಡ್ಕೊಂಡು ತಿಂತಿರ್ಲಿಲ್ವಾ? ಹಾಗ ಅನ್ಕೊಂಡು ತಿನ್ನು. ಕಮಲಿ ಬಂದ್ರೆ. ಅತ್ತೆ ಪೂರ್ಣ ಬಂದ? ಇನ್ನು ಇಲ್ಲ ಅತ್ತೆ. ಫೋನ್ಗೇನು ಯಾವುದು ಮಾಡಿಲ್ಲ ಅತ್ತೆ. ಹಾಗಾದ್ರೆ ನಮ್ದು ಬರೀ ಕಾಯೋದಷ್ಟೇ ಕೆಲಸ ಈಗ. ಇದಕ್ಕೆ ಕಂಡ್ರೆ ಇದಕ್ಕೆ ಈ ಮುದುಕಿ ಪಡ್ಕೊಳ್ಳೋದು, ತವ್ರಿಗೆ ಕಳಿಸ್ಬಾರ್ದು ಅಂತ. ತವ್ರಿಗೆ ಕಳಿಸ್ಬಿಟ್ರೆ ಅತ್ತೆ ಮನೆ ಮರ್ತು ಬಿಡ್ತಾಳೆ. ಹಾ ಅತ್ತೆ, ಗೌರಿ ಬಂದ್ಲು. ಪೂರ್ಣ ಎಲ್ಲಿ? ಅವಳೊಬ್ಳೆ ಬರ್ತಿದ್ದಾಳೆ. ಆ
ಬರ್ತೀನಿ ಅಂತ ಹೇಳಿದ್ರು ಅಜ್ಜಮ್ಮ. ಆದ್ರೂ ಪರವಾಗಿಲ್ಲ, ಇಷ್ಟು ಬೇಗ ವಾಪಸ್ ಬಂದ್ಬಿಟ್ಟಿದ್ದೀರಲ್ಲ ಬಾ. ನಿಮ್ಮಮ್ಮನಿಗೆ ಏನೂ ಆಗಿಲ್ಲ ಅನ್ಸುತ್ತೆ. ಅಮ್ಮ ಹಾಗೇನು ಇಲ್ಲ ಅಮ್ಮ. ಇಷ್ಟಕ್ಕೂ ಗೌರಿ ಮುಖ ನೋಡಿದ್ಮೇಲೇನೆ ಅವರಮ್ಮ ಸ್ವಲ್ಪ ಚೇತರಿಸ್ಕೊಂಡ್ರು. ಸರಿ ಹೋಯ್ತು, ತವರು ಕಾಡ್ಬೇಕಾಗಿರೋದು ಗೌರಿಗೆ ಕಣೋ. ಆದ್ರೆ ಇಲ್ಲಿ ಅವ್ರಮ್ಮನೇ ಗೌರಿ ಕಾಡ್ತದಳಲ್ಲಪ್ಪ. ಮಗಳಿಗೆ ಒಳ್ಳೇದಾಗ್ಲಿ ಅಂತ ಗೌರಿ ಅವ್ರ ತಾಯಿ ದೇವಸ್ಥಾನದಲ್ಲಿ 21 ಸುತ್ತು ಉರುಳು ಸೇವೆ ಮಾಡಿದ್ದಾರೆ ಗೊತ್ತಾ. ಅದು ಉಪವಾಸ ಇತ್ತು, ಅದ್ರಿಂದಾನೆ ನಮ್ಮಮ್ಮನ ಆರೋಗ್ಯ ಕೆಟ್ಟಿದೆ. ಓಹೋ, ಹಾಗಾದ್ರೆ ನಿಮ್ಮ ಅಮ್ಮನ ಆರೋಗ್ಯ ಅದಾಗದೇ ಕೆಟ್ಟಿಲ್ಲ, ಅವಳಾಗವಳೆ ಕೆಡಿಸ್ಕೊಂಡಿದ್ದಾಳೆ ಅಂತಾಯ್ತು. ಅಮ್ಮ ದಯವಿಟ್ಟು ಅವ್ರ ಅನಾರೋಗ್ಯದ ಬಗ್ಗೆ ಆಡ್ಕೋಬೇಡ. ಅವ್ರನ್ನ ನೋಡಿದ ತಕ್ಷಣ ನನಗೆ ಅಯ್ಯೋ ಅನ್ನಿಸ್ತು ಗೊತ್ತಾ. ಅನ್ಸುತ್ತಪ್ಪ ನಿನಗೆ ಅಯ್ಯೋ ಅಂತ ಬೇಕಾದಷ್ಟು ವಿಷಯಗಳಿಗೆ ಅನ್ಸುತ್ತೆ. ಅದು ಬೇರೆ, ಆದ್ರೆ ಮಗಳಿಗೆ ಒಳ್ಳೇದಾಗ್ಬೇಕು ಅಂತ ಒಬ್ಬಳ ತಾಯಿ ಏನಾದ್ರೂ ಸೇವೆ ಮಾಡಿದ್ರೆ ಅದು ಅವಳ ಕರ್ತವ್ಯ. ಆ ಕರ್ತವ್ಯಕ್ಕೆ ಮಗಳ ಸಹಾಯ ಬೇಕು ಅಂತ ಬಯಸಿದ್ರೆ ಅದಕ್ಕರ್ಥ ಇದೆಯಾ? ಅಜ್ಜಮ್ಮ ದಯವಿಟ್ಟು ನಮ್ಮಮ್ಮನ ಬಗ್ಗೆ ಹಾಗೆಲ್ಲ ಅನ್ಬೇಡಿ. ಏನ ನನಗೆ ಹೇಳ, ಅಷ್ಟೊಂದು ದೊಡ್ಡವಾಗ್ಬಿಟ್ಟಿಯಾ ನೀನು? ಇಷ್ಟಕ್ಕೂ ನಿಮ್ಮಮ್ಮ 21 ಸುತ್ತು ಸುತ್ತಿ ಉರುಳು ಸೇವೆ ಮಾಡಿರೋದನ್ನ ನೀನು ನಿನ್ನ ಕಣ್ಣಾರೆ ನೋಡಿದ್ಯಾ? ಅದು ಹುಡುಗಾಟ ಏನೇ? ಹೇ ದಡ್ಡಿ, ನೋಡ್ದೆ ಇರೋವ್ರಿಗೆ ಅವ್ರು ಏನ್ ಹೇಳ್ತಾರೋ ಅದನ್ನೇ ನಂಬೋದು. ಅಜ್ಜಮ್ಮ ನಮ್ಮಮ್ಮ ಯಾವತ್ತೂ ಸುಳ್ಳು ಹೇಳಲ್ಲ. ನಾನು ಸುಳ್ಳು ಹೇಳಲ್ಲ, ನಾನು ಸುಳ್ಳು ಹೇಳಲ್ಲ ಕಣೆ. ಸರಿ ಹೋಗ್ಲಿ ಬಿಡು, ಈಗ ನನಗೊಂದು ನಿಜ ಹೇಳು. ಹುಷಾರ್ ತಪ್ಪಿರೋ ನಿಮ್ಮಮ್ಮನ ಆರೈಕೆಗೆ ಎಷ್ಟು ದುಡ್ಡು ಕೇಳಿದ್ರು? ಅಮ್ಮ ಅವರು ನನ್ನನ್ನು ಒಂದು ನಯಾ ಪೈಸಾನೂ ಕೇಳಲಿಲ್ಲ. ಕೇಳಲ್ಲಪ್ಪ, ಆದ್ರೆ ನಿನ್ನ ಹತ್ರ ಅವ್ರು ಹೇಗೆ ವಸೂಲಿ ಮಾಡ್ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಮೊದ್ಲೇ ನಿಂದ ಹೆಣ್ಣುಗರಡು ನೀನಾಗ ನೀನೇ ಕೊಟ್ಟು ಬಂದಿರ್ತೀಯ. ಮಾವ ಕೊಡಕ್ ಹೋಗಿದ್ದೇನೋ ನಿಜ, ಆದ್ರೆ ನಮ್ಮಅಪ್ಪ ಅಮ್ಮ ತಗೊಳ್ಳಿಲ್ಲ. ಇಷ್ಟಕ್ಕೂ ದುಡ್ಡಿಗೋಸ್ಕರ ಅವ್ರೇನ್ ಕರೆದಿರ್ಲಿಲ್ಲ ಅಜ್ಜಮ್ಮ. ಸೇವೆ ಮಾಡಿದ ಕುಂಕುಮ ಕೊಡ್ಬೇಕಾಗಿತ್ತು, ಅದಕ್ಕೆ ಕರೆದಿದ್ರು. ಅದೇ ವಿಷಯನ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ. ಹುಷಾರ್ ತಪ್ಪಿದೆ ಅಂತ ಯಾಕೆ ಹೇಳಿದ್ರು? ಅಂದಮೇಲೆ ಅದೆಲ್ಲ ನಾಟಕ ಅಂತ ಆಯ್ತಲ್ಲ. ನೋಡಿ ಅಜ್ಜಮ್ಮ, ನಮ್ಮಅಪ್ಪ ಅಮ್ಮಂಗ್ ನಾಟಕ ಆಡೋದಿಕ್ ಬರೋದಿಲ್ಲ, ನಾಟಕ ಆಡೋದಿಕ್ ಬರೋದಿಲ್ಲ. ನೋಡಿ ಅಪೂರ್ಣ, ಕೇಳಿಸ್ಕೊಂಡ್ರ ಎಲ್ರು? ಪಾಪ ಅವ್ರಪ್ಪ ಅಮ್ಮನಿಗೆ ನಾಟಕ ಆಡಕ್ಕೆ ಬರೋದಿಲ್ವಂತೆ. ಅಂದ್ರೆ ನಾಟಕ ಆಡೋರು ನಾವು. ಬೈಯೋದನ್ನು ಕೂಡ ನಿನ್ನ ಸೊಸೆ ಎಷ್ಟು ನಾಜೂಕಾಗಿ ಬೈತಾಳೆ ನೋಡು. ಆ